ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ಇವತ್ತಿನ ರೆಸಿಪಿನಲ್ಲಿ ನೋಡ್ತಿರ್ಬೋದು ಸೂಪರ್ ಸಾಫ್ಟ್ ಆಗಿರುವಂಥ ಸ್ಪಾಂಜಿ ಆಗಿರುವಂಥ ಬ್ರೆಡ್ ರೆಸಿಪಿಯನ್ನು ತೋರಿಸಿದ್ದೀನಿ. ಇವತ್ತು ನೋಡಿ ಎಷ್ಟು ಸ್ಪಾಂಜಿ ಆಗಿದೆ, ಎಷ್ಟು ಸಾಫ್ಟ್ ಆಗಿದೆ. ಸೊ ಬೇಕ್ರಿಗಳೆಲ್ಲ ಸಿಗುವಂಥ ಬ್ರೆಡ್ಡನ್ನು ಮನೆಯಲ್ಲಿ ಸುಲಭವಾಗಿ ಓವನ್ ಇಲ್ಲದೆ ಯಾವ ರೀತಿ ಮಾಡೋದು ಅನ್ನೋದನ್ನು ಇವತ್ತಿನ ರೆಸಿಪಿನಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ, ಹಾಗಿದ್ರೆ ವೀಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಸ್ಟೆಪ್ಗಳನ್ನು ಫಾಲೋ ಮಾಡಿದ್ವಿ. ನೀವು ಕೂಡ ಮಣ್ಣೇನು ಮಾಡಿದರೆ ಇದೇ ಥರ ಸಾಫ್ಟ್ ಬ್ರೆಡ್ಡನ್ನು ನೀವು ಮಾಡಿಕೊಡ್ಬೋದು. ಇದಕ್ಕೆ ನಾನು ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ. 2 ಟೇಬಲ್ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. 1 ಟೀಸ್ಪೂನಷ್ಟು ಈಸ್ಟ್ ಹಾಕ್ಕೊಂಡಿದ್ದೀನಿ, ಇನ್ಸ್ಟಂಟ್ ಈಸ್ಟ್ ಅಂತ ಸಿಗುತ್ತೆ ನಿಮಗೆ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ¼ ಕಪ್ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಸ್ಟನ್ನು ಚೆನ್ನಾಗಿ ಕರಗಬೇಕು ನೀರಲ್ಲಿ, ಸಕ್ಕರೆ ಹಾಗೆ ಈಸ್ಟು ಒಂದು 1 ರಿಂದ 1.5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ನೋಡಿ, ಮುಚ್ಚಳ ಮುಚ್ಚಿ ಒಂದು 15 ರಿಂದ 20 ನಿಮಿಷ ಬಿಡ್ತೀನಿ ನೆನೆಯೋಕ್ಕೆ, ಚೆನ್ನಾಗಿ ಫರ್ಮೆಟ್ ಆಗುತ್ತೆ ಈಸ್ಟು. ಇವಾಗ ಮತ್ತೊಂದು ಬೌಲ್ ತೊಗೊಂಡಿದ್ದೀನಿ, ಇದಕ್ಕೆ 1¼ ಕೆಜಿ ಆಗುವಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ 1/4 ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈ ಮೀಸರ್ಮೆಂಟ್ಸ್ ಏನಿದೆ, ಇದು ಬ್ರೆಡ್ ಮಾಡೋದು ಈ ಅಳತೆ ಮೀಸರ್ಮೆಂಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಮತ್ತೊಂದು ಬೌಲ್ನಲ್ಲಿ ಇಲ್ಲಿ 1 ಟೇಬಲ್ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಕೂಡ ಹಿಟ್ಟನ್ನು ಕಲಿಸ್ಲಿಕ್ಕೆ ನಾನು ರೆಡಿ ಮಾಡಿ ಇಟ್ಕೊಳ್ತಿದ್ದೀನಿ. ಕರೆಕ್ಟಾಗಿರಬೇಕು ಎಲ್ಲ ಮೀಸರ್ಮೆಂಟ್ಸು, ಎಣ್ಣೆ ಅಥವಾ ಉಪ್ಪು ಸಕ್ಕರೆ ಎಲ್ಲವೂ ಕರೆಕ್ಟಾಗಿರಬೇಕು. ಈಸ್ಟ್ ಮೇನಾಗಿ ಈಸ್ಟ್ ಕರೆಕ್ಟಾಗಿರಬೇಕು. ಸೊ ಇವಾಗ ನೋಡಿ, 1 ಹದಿನೈದರಿಂದ 20 ನಿಮಿಷ ಆಯಿತು, ತೆಗೆದು ನೋಡಿದ್ರೆ ಈ ಥರ ಇಷ್ಟು ಫರ್ಮೆಟ್ ಆಗಿದೆ. ಸೊ ಇದನ್ನು ಈ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಂಥ ಹಿಟ್ಟೇನಿದೆ ಮೈದಾ ಹಿಟ್ಟು, ಇದರಲ್ಲಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ನೋಡಿ, ಈಸ್ಟ್ ಈ ವಾಟರ್ ಏನಿದೆ ಇದನ್ನು ಮೈದಾ ಹಿಟ್ಟಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ನೀರು ಸ್ವಲ್ಪ ಕಡಿಮೆ ಅನ್ನಿಸ್ತು ಅಂತ ಅನಿಸಿದ್ರೆ ಸ್ವಲ್ಪ ಈ ಟೈಮ್ನಲ್ಲಿ ನೀರನ್ನು ಕೂಡ ಸೇರಿಸ್ಕೊಂಡು ನೀವು ಇದನ್ನು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು, ನಾದ್ಕೊಳ್ಬೋದು. ಇವಾಗ ನೋಡಿ, ನೀರು ಕರೆಕ್ಟಾಗಿದೆ ಅಂತ ಅನಿಸಿದೆ. ಈ ಅಳತೆ ಪ್ರಮಾಣದಲ್ಲಿ ನಾನು 1/4 ಕಪ್ಪಷ್ಟು ನೀರನ್ನು ಹಾಕಿದ್ದೆ ಆ ಈಸ್ಟ್ ವಾಟರ್ಗೆ. ಹಾಗೆ ಇಲ್ಲಿ 1¼ ಕೆಜಿಯಷ್ಟು ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ. ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅವಾಗಲೇ ಹೇಳಿದಾಗೆ ನೀರು ಕಡಿಮೆ ಅನಿಸಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಒಂದೊಂದು ಹನಿ ಅಥವಾ 1 ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ತಾ ನೀವು ಈ ಥರ ಕಲಿಸ್ಕೊಳ್ಬೇಕಾಗತ್ತೆ ಹಿಟ್ಟನ್ನು. ತುಂಬಾ ಸಾಫ್ಟಾಗಿರಬೇಕು, ಕೈಗೆ ಅಂಟು ಅಂತ ಕನ್ಸಿಸ್ಟೆನ್ಸಿಲಿ ಇರಬೇಕು, ಆ ಥರ ಕಲಿಸ್ಕೊಳ್ಳಿ. ಇವಾಗ ಸ್ವಲ್ಪ ಸ್ವಲ್ಪನೇ ಎಣ್ಣೆ ನಾವೇನು ಇಟ್ಕೊಂಡಿದ್ದೀವಿ ಅಳತೆದು, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಸ್ಟ್ರೆಚ್ ಮಾಡ್ಕೊಳ್ತಾ ಈ ಥರ ನಾದ್ಕೊಳ್ಬೇಕು ಹಿಟ್ಟನ್ನು. ಎಷ್ಟು ಚೆನ್ನಾಗಿ ನೀವು ಹಿಟ್ಟನ್ನು ನಾದ್ತಿರೋ ಈ ಟೈಮ್ನಲ್ಲಿ ಅಷ್ಟು ಚೆನ್ನಾಗಿ ನಿಮಗೆ ಬ್ರೆಡ್ಡು ಸ್ಪಂಜಿಯಾಗಿ ಬರುತ್ತೆ. ಸೊ ನೋಡಿ, ಟೈಮ್ ಸೆಟ್ ಮಾಡ್ಕೊಳ್ಳಿ, 1 ಹದಿನೈದರಿಂದ 20 ನಿಮಿಷ ಅಥವಾ 10 ರಿಂದ 15 ನಿಮಿಷ ನಾದಿದ್ರೆ ಸಾಕಾಗುತ್ತೆ. ನಾನು ಕೂಡ ಇಲ್ಲಿ 1 ಹತ್ತರಿಂದ 15 ನಿಮಿಷ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಸೊ 10-15 ನಿಮಿಷ ನಾನು ಹಿಟ್ಟನ್ನು ನಾದೋದನ್ನು ವೀಡಿಯೋ ಮಾಡಿದ್ರೆ ತುಂಬ ಲೆಂದಿ ಆಗುತ್ತೆ ವೀಡಿಯೋ, ನೀವು ನೋಡಲಿಲ್ಲ ಅರ್ಧಂಬರ್ಧ ನೋಡಿ ಹಾಗೆ ಹೋಗ್ತೀರಾ. ಅದಕ್ಕೋಸ್ಕರ ನಾನಿಲ್ಲಿ 1 ಹದಿನೈದು ನಿಮಿಷ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಹಿಟ್ಟನ್ನು. ಇವಾಗ 1 ಮಿಕ್ಸಿಂಗ್ ಬೌಲ್ಗೆ ಎಣ್ಣೆನ ಗ್ರೀಸ್ ಮಾಡಿಕೊಂಡು ಈ ಹಿಟ್ಟನ್ನು ಟಕ್ ಮಾಡಿ ಇಡ್ತಾ ಇದ್ದೀನಿ. ಮುಚ್ಚಳ ಮುಚ್ಚಿ 1 3 ರಿಂದ 4 ಗಂಟೆ ಇಟ್ಬಿಡಿ. ಸೊ 1 3 ಗಂಟೆ ಆಗಿದೆ ನೋಡಿ, ಚೆನ್ನಾಗಿ ಹಿಟ್ಟು ಫರ್ಮೆಟ್ ಆಗಿದೆ. ಸ್ವಲ್ಪ ಬಿಸಿ ಇರುವಂಥ ಜಾಗಕ್ಕಿಟ್ಟರೆ ಬೇಗನೆ ಫರ್ಮೆಟ್ ಆಗುತ್ತೆ. ಸೊ ನೋಡಿ, ಸ್ವಲ್ಪ 1 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಪಂಚ್ ಮಾಡ್ಕೊಳ್ತೀನಿ ಹಿಟ್ಟನ್ನು. ಯಾಕಂದರೆ ಏರ್ ಬಬಲ್ಸ್ ಇರುತ್ತಲ್ಲ, ಅದಕ್ಕೋಸ್ಕರ ಉಬ್ಕೊಂಡಿರುತ್ತೆ, ಅದೆಲ್ಲ ಹೋಗಬೇಕು. ಅದಕ್ಕೆ ಆ ಥರ ಕೈಯಿಂದ ಒಂದು ಸರಿ ಪಂಚ್ ಮಾಡಿದ್ರೆ ಎಲ್ಲ ಹೋಗುತ್ತೆ. ಹಿಟ್ಟೇನು ಹಾಕ್ಕೊಂಡಿದ್ದೀವಿ ಅದೇ ಹಿಟ್ಟಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅಥವಾ ಅಂದರೆ ಮತ್ತೆ ನೀವು ಇಲ್ಲಿ ನಾದ್ಕೊಳ್ಬೇಕಾಗತ್ತೆ, ಮತ್ತೆ 1 10 ನಿಮಿಷ ಇಲ್ಲಿ ನಾದ್ಕೊಳ್ಬೇಕಾಗತ್ತೆ. ಸೊ ಟೋಟಲಾಗಿ ನೀವು ಹಿಟ್ಟನ್ನು ಒಟ್ಟಾರೆಯಾಗಿ 20-30 ನಿಮಿಷ ಚೆನ್ನಾಗಿ ನಾದಲೇಬೇಕು ಹಿಟ್ಟನ್ನು. ಮೊದಲಿಗೆ ಹಿಟ್ಟು ಕಲಿಸ್ತಿರ್ಬೇಕಾದ್ರೆ 1 15 ನಿಮಿಷ, ಆಮೇಲೆ ಹಿಟ್ಟು ಫರ್ಮೆಟ್ ಆದ ನಂತರ ಮತ್ತೆ 10 ನಿಮಿಷ ಇಲ್ಲಿ ನಾದ್ಕೊಳ್ಳೇಬೇಕಾಗುತ್ತೆ. ಆವಾಗಲೇ ನಿಮಗೆ ಬ್ರೆಡ್ ತುಂಬ ಸ್ಪಾಂಜಿಯಾಗಿ ಬೇಕ್ರಿಗಳೆಲ್ಲ ಸಿಗುತ್ತಲ್ಲ ಆ ಥರ ಸಿಗುತ್ತೆ. ಇವಾಗ ನೋಡ್ತಿರ್ಬೋದು ನೀವು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಹಿಟ್ಟನ್ನು. ಸ್ವಲ್ಪ ಮೈದಾನ ಡಸ್ಟ್ ಮಾಡಿ ಇದನ್ನು ಚೆನ್ನಾಗಿ ಉದ್ಕೊಳ್ಬೇಕಾಗುತ್ತೆ. ನಿಮ್ಮದು ಬ್ರೆಡ್ ಮೇಕರ್ ಎಷ್ಟು ದೊಡ್ಡದಿದೆ ಅನ್ನೋದನ್ನು ನೋಡಿಕೊಂಡು, ಅಂದರೆ ಬ್ರೆಡ್ ಮಾಡುವಂಥ ಮೌಲ್ಡ್ಸ್ ಏನಿದೆ ಅದೆಷ್ಟು ದೊಡ್ಡದಾಗಿದೆ, ಎಷ್ಟು ಸೈಜ್ನಲ್ಲಿದೆ ಅನ್ನೋದನ್ನು ನೋಡಿಕೊಂಡು ನೀವು ಉದ್ದ ಅಗಲ ಮಾಡ್ಕೊಳ್ಳಿ.
ನೋಡಿ ನಂದು ಬ್ರೆಡ್ ಟಿನ್ನು ಸ್ವಲ್ಪ ಚಿಕ್ಕದಿದೆ, ಈ ಥರ ಸೈಜ್ ನೋಡಿಕೊಂಡು ನೀವು ಮಾಡಿಕೊಂಡು ನೋಡಿ, ಉದ್ದ ಮಾತ್ರ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಈ ಥರ ರೋಲ್ ಮಾಡ್ಕೊಳ್ಬೇಕಾಗುತ್ತೆ. ರೋಲ್ ಮಾಡಾದಮೇಲೆ ಈ ಎಡ್ಜಸ್ ಏನಿದೆ ನೋಡಿ, ಎಡ್ಜಸ್ನ ಚೆನ್ನಾಗಿ ಪ್ರೆಸ್ ಮಾಡಿ ಮಾಡಿ ಅಂಟಿಸ್ಬಿಡಿ ಚೆನ್ನಾಗಿ, ಅದು ಕಾಣಿಸ್ಬಾರ್ದು. ಸೊ ಕ್ಲೀನಾಗಿ ನಿಮ್ಮ ಕೈಯಿಂದ ಚೆನ್ನಾಗಿ ಅಂಟಿಸ್ಕೊಂಡು ಇದು ಕೆಳಗಡೆ ಭಾಗಕ್ಕೆ ಬರಬೇಕು ಕೇಕ್ ಟಿನ್ನಲ್ಲಿ. ಆ ಥರ ನೀವು ಸೆಟ್ ಮಾಡ್ಕೊಳ್ಳಿ. ಕೇಕ್ ಟಿನ್ಗೆ ನಾನು ಸ್ವಲ್ಪ ಸಾರಿ ಕೇಕ್ ಟಿನ್ನಲ್ಲ, ಬ್ರೆಡ್ಡು ಮೌಲ್ಡ್ಸ್ ಏನಿದೆ ಅದಕ್ಕೆ ನಾನಿಲ್ಲಿ ಎಣ್ಣೆನ ಗ್ರೀಸ್ ಮಾಡ್ಕೊಂಡಿದ್ದೀನಿ ನೋಡಿ. ನಾವು ಅಂಟಿಸ್ಕೊಂಡಿರೋಂಥ ಭಾಗ ಕೆಳಗಡೆ ಬರಬೇಕು. ಆ ಥರ ಸೆಟ್ ಮಾಡಿಕೊಂಡು ಇದನ್ನು ಹಿಟ್ಟನ್ನು ಸೆಟ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಅಗಲವಾಗಿ ಕೈಯಿಂದ ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಸೆಟ್ ಮಾಡ್ಕೊಳ್ಳಿ. ಸೊ ನೋಡಿ ಇಷ್ಟಿದೆ ಇವಾಗ. ಇದನ್ನು ನಾನು ಮುಚ್ಚಳ ಮುಚ್ಚಿ ಒಂದು 2 ಗಂಟೆ ಬಿಡ್ತೀನಿ ಇವಾಗ. ಸೊ 2 ಗಂಟೆ ಬಿಟ್ಟ ನಂತರ ನೋಡಿ 2 ಗಂಟೆ ಆಗಿದೆ. ಇವಾಗ ತೆಗೆದು ನೋಡಿದ್ರೆ ಎಷ್ಟು ಚೆನ್ನಾಗಾಗಿದೆ, ಡಬಲ್ ಸೈಜ್ ಆಗಿದೆ. ಇಲ್ಲಿ ಇದು ಕೂಡ ಚೆನ್ನಾಗಿ ಉಬ್ಕೊಂಡಿದೆ. ಮೇಲ್ಗಡೆ ಸ್ವಲ್ಪ ಲೈಟ್ ಹ್ಯಾಂಡಲ್ಲಿ ಇಲ್ಲಿ ಎಣ್ಣೆನ ಗ್ರೀಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಓವನ್ನಲ್ಲಿ ಮಾಡೋದನ್ನು ತೋರಿಸ್ತಾ ಇಲ್ಲ, ಪ್ರತಿಯೊಬ್ಬರ ಹತ್ರನೂ ಓವನ್ ಅವೈಲೇಬಲ್ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಬಾಣಲಿನಲ್ಲೇ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಅಲ್ಯೂಮಿನಿಯಂ ಫಾಯಿಲ್ ತೊಗೊಂಡಿದ್ದೀನಿ. ಇದನ್ನು ಮೇಲ್ಗಡೆ ಈ ಥರ ಸ್ಟಿಕ್ ಮಾಡ್ಕೊಳ್ಳಿ, ಕ್ಲೀನಾಗಿ ಸ್ಟಿಕ್ ಆಗುತ್ತೆ. ಇವಾಗ ನೋಡಿ ಒಂದು 15 ನಿಮಿಷ ನಾನು ಬಾಣಲಿನ ಮುಚ್ಚಳ ಮುಚ್ಚಿ ಪ್ರೀ ಹಿಟ್ಗಿಟ್ಟಿದ್ದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು. ಇವಾಗ ಮುಚ್ಚಳ ತೆಗೆದು ಒಂದು ರಿಂಗ್ ಕಟ್ಟರ್ ಇಟ್ಕೊಂಡು, ಅಥವಾ ಸ್ಟ್ಯಾಂಡ್ ಇರುತ್ತಲ್ಲ ಪಾತ್ರೆ ಸ್ಟ್ಯಾಂಡ್, ಅದನ್ನು ಇಟ್ಕೊಂಡು ಇವಾಗ ಈ ಬ್ರೆಡ್ ಮೌಲ್ಡ್ಸ್ ಏನಿದೆ ಇದನ್ನು ಸೆಟ್ ಮಾಡ್ಕೊಳ್ತೀನಿ. ಮುಚ್ಚಳ ಮುಚ್ಚಿ ನೋಡಿ ಒಂದು 15-20 ನಿಮಿಷ ನಾವು ಮೀಡಿಯಮ್ ಹೈ ಫ್ಲೇಮ್ ಇಟ್ಕೊಂಡು ಬಿಟ್ಬಿಡಿ. ಸೊ ನೋಡಿ ಒಂದು 10 ನಿಮಿಷ ಆದಮೇಲೆ ನಾನಿಲ್ಲಿ ಈ ಮೇಲ್ಗಡೆ ಅಲ್ಯೂಮಿನಿಯಂ ಫಾಯಿಲ್ ಏನು ಹಾಕಿದ್ವಿ ಅದನ್ನು ತೆಗೆದು ಬಿಡ್ತೀನಿ. ಒಂದು 10-15 ನಿಮಿಷ ಆದಮೇಲೆ ಇದನ್ನು ತೆಗೆದು ಬಿಡಿ. ಯಾಕಂದರೆ ಈ ಅಲ್ಯೂಮಿನಿಯಂ ಫಾಯಿಲ್ ಹಾಕೋದ್ರಿಂದ ಉಬ್ಕೊಂಡು ಬರಲ್ಲ, ಹೊರಗಡೆ ಚೆಲ್ಬಿಡುತ್ತೆ ಅಂತ ನಾನಿಲ್ಲಿ ಅದನ್ನು ಹಾಕಿದ್ದೆ. ಹಾಫ್ ಬೆಂದಾದಮೇಲೆ ನೋಡಿ ಬೇಕಾದಮೇಲೆ ಇನ್ನೂ ಒಂದು 10 ನಿಮಿಷ ಏನೇ ಇರುತ್ತೆ ಅದನ್ನು ಮುಚ್ಚಳ ತೆಗೆದು ಬೇಕ್ ಮಾಡಿದ್ರೆ ನೋಡಿ ಇವಾಗ ಒಂದು 25 ನಿಮಿಷ ಆಗಿದೆ. ಇದನ್ನು ನಾನು ತೆಗಿತಾ ಇದ್ದೀನಿ. ತೆಗೆದು ಒಂದು ಪ್ಲೇಟ್ಗೆ ಸೆಟ್ ಮಾಡ್ಕೊಳ್ಳಿ. ತುಂಬಾ ಬಿಸಿ ಇರುವಾಗ ಇದನ್ನು ಅನ್ಮೋಲ್ಡ್ ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ಬಿಟ್ಬಿಡಿ, ಒಂದು 1/2 ಗಂಟೆ ಅಥವಾ 1 ಗಂಟೆ ಇದನ್ನು ಬಿಟ್ಬಿಟ್ರೆ ಅವಾಗ ಕ್ಲೀನಾಗಿ ಬರುತ್ತೆ. ನಾನು ಒಂದು ಬಟ್ಟೆ ಕಾಟನ್ ಬಟ್ಟೆನ ಮುಚ್ಚಿ ಬಿಟ್ಬಿಡ್ತೀನಿ 1 ಗಂಟೆ. ನೋಡಿ 1 ಗಂಟೆ ನಂತರ ನಾನಿಲ್ಲಿ ಇದನ್ನು ಅನ್ಮೌಲ್ಡ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ನೋಡಿ. ನಾವಿಲ್ಲಿ ಮೇಲ್ಗಡೆ ಕಲರ್ ನೀವು ಗಮನಿಸ್ತಿರ್ಬೋದು, ವೈಟ್ ಕಲರ್ ಹಾಗೆ ಇದೆ. ಯಾಕಂದರೆ ಇದು ನಾವು ಪಾತ್ರೆಯಲ್ಲಿ ಮಾಡ್ಕೊಳ್ತಿರೋದ್ರಿಂದ ಈ ಮೇಲ್ಗಡೆ ಯಾವುದೇ ಹೀಟು ಅದಕ್ಕೆ ತಾಗೋದಿಲ್ಲ, ಅದಕ್ಕೋಸ್ಕರ ಅದು ವೈಟ್ ಕಲರ್ ಹಾಗೆ ಇರುತ್ತೆ. ನೀವು ಓವನಲ್ಲಿ ಮಾಡಿಕೊಂಡ್ರೆ ಎಲ್ಲ ಕಡೆಯಿಂದನೂ ಅದಕ್ಕೆ ಹೀಟು ತಾಗತ್ತೆ, ಅದಕ್ಕೋಸ್ಕರ ಕಲರ್ ತುಂಬ ಬ್ರೌನಿಶ್ ಆಗುತ್ತೆ. ಸೊ ನೋಡಿ ಕಟ್ ಮಾಡ್ತಾ ಇದ್ದೀನಿ. ಬಟ್ ಟೆಕ್ಸ್ಚರ್ ಹಾಗೆ ಸ್ಪಾಂಜಿನಿಯಸ್ ಏನಿದೆ, ಟೇಸ್ಟು ಎಲ್ಲ ಸೇಮ್ ಓವನಲ್ಲಿ ಮಾಡಿದಿರೋ ಥರನೇ ಬರುತ್ತೆ ನೋಡಿ, ಎಷ್ಟು ಸಾಫ್ಟ್ ಆಗಿದೆ ಅಂತ. ಸೊ ಈ ಥರ ಮನೆಯಲ್ಲೇ ಸುಲಭವಾಗಿ ನೀವು ಬ್ರೆಡ್ಗಳನ್ನು ಮಾಡಿಕೊಂಡು ಒಂದು 5-6 ದಿನ ಇದನ್ನು ಸ್ಟೋರ್ ಮಾಡ್ಬೋದು, ಏನೂ ಹಾಳಾಗೋದಿಲ್ಲ. ನಿಮಗೆ ಬೇಕಾದಂಥ ಬ್ರೇಕ್ಫಾಸ್ಟ್ಗಳನ್ನ ಮಾಡ್ಕೊಳ್ಬೋದು, ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡ್ಕೊಡ್ಬೋದು, ಅಥವಾ ಗಾರ್ಲಿಕ್ ಬ್ರೆಡ್ಸ್ ಏನು ಬೇಕಿದ್ರು ಇಲ್ಲಿ ಮಾಡ್ಕೊಳ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡಿದ್ರಲ್ಲ ಮನೇಲೆ ಸುಲಭವಾಗಿ ಬ್ರೆಡನ್ನು ಯಾವ ರೀತಿ ಮಾಡೋದು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್